ಹಲೋ ಪ್ರಿಯ ವೀಕ್ಷರೇ, ಇವತ್ತು ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೊಡ್ತಕ್ಕಂತ ವಿಷಯ ಬಂದು ರೈತರ ಬಗ್ಗೆ, ಅಂದ್ರೆ ರೈತರು ಯಾವ ತರ ತಮ್ಮ ಮಳೆಗಾಲದಲ್ಲಿ ವಾಟರ್ನ ಯಾವ ತರ ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಯಾವ ತರ ತಮ್ಮ ಹೊಲಕ್ಕೆ ಅನುಕೂಲ ಆಗೋ ತರ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೇನೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಆಕ್ಚುಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ನಾನು ಎಲೆಕ್ಟ್ರಿಕಲ್ ಬಗ್ಗೆನೂ ಕೊಟ್ಟಿದ್ದೇನೆ ಮತ್ತೆ ಪೊಲಿಟಿಕಲ್ ಬಗ್ಗೆನೂ ಕೊಟ್ಟಿದ್ದೇನೆ. ಓಕೆನಾ? ಈಗ ನಾವು ಸ್ಟಾರ್ಟ್ ಮಾಡೋಣ. ಇದು ಮಳೆ ನೀರು ಸಂಗ್ರಹಣೆ ಯಾವ ರೀತಿಯಾಗಿ ನಮ್ಮ ರೈತರು ಮಾಡ್ಬೋದು ಅನ್ನೋದ್ರ ಬಗ್ಗೆ. ನಮ್ಮ ಕರ್ನಾಟಕದಲ್ಲಿ ಮಳೆಯನ್ನೇ ಆಧರಿಸಿ ವ್ಯವಸಾಯ ಮಾಡ್ತಕ್ಕಂತ ರೈತರ ಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಅವ್ರಿಗೆ ನೀವು ನಾರ್ತ್ ಕರ್ನಾಟಕ ಭಾಗಕ್ಕೆ ಹೋದ್ರೆ ತುಂಬಾ ಬಿಸಿಲಿರುತ್ತೆ, ಅಲ್ಲಿ ಮಳೆ ಆಗುವುದು ಕೂಡ ಮಳೆ ಆಗ್ತಕ್ಕಂತ ಲೆವೆಲ್ ಕೂಡ ಕಮ್ಮಿ ಇದೆ. ಸೊ ಹಂಗಾಗಿ ನಿಮ್ಗೆ ನೀರಾವರಿ ಅಂದ್ರೆ ಮೈಸೂರು ಭಾಗ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ನೀರಾವರಿ ಜಾಸ್ತಿ ಕಾಣುತ್ತೆ. ಅಂದ್ರೆ ಡ್ಯಾಮ್ಸ್ ಅದರಿಂದ ಯೂಸ್ ಆಗ್ತಕ್ಕಂತ ಒಂದು ಸೋರ್ಸಸ್ ಜಾಸ್ತಿ ಇದೆ. ಬಟ್ ನಮ್ಗಿಲ್ಲಿ ಮಳೆ ನೀರು ಸಂಗ್ರಹಣೆ ಆಧರಿಸಿ ನಾವು ನಮ್ಮ ರೈತರಿಗೆ ಉಪಯೋಗ ಆಗುವಂತ ಒಂದು ಮೆಥಡ್ ಅನ್ನ ನಾನೀಗ ಹೇಳಲಿಕ್ಕೆ ಹೊರಟಿದ್ದೇನೆ. ಮೊದಲು ನಿಮ್ಗೆ ಇದು ಯಾವ ತರ ವರ್ಕ್ಔಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ 1 m³ ಘನದಲ್ಲಿ ನಾವು ವಾಟರ್ ಸ್ಟೋರ್, 1 m³ ವಾಟರ್ ಅಂದ್ರೆ ನಮ್ಗೆ 1000 liters ವಾಟರ್. ಇದನ್ನ ನೆನ್ಪಿನಲ್ಲಿ ಇಟ್ಕೊಂಡ್ಬಿಟ್ಟು ರೈತರಿಗೆ, ಇದನ್ನ ನೀವು ನೆನ್ಪಿನಲ್ಲಿ ಇಟ್ಕೊಂಡ್ರೆ ಇದ್ರ ಬೇಸಿಸ್ ಮೇಲೆ ನಿಮ್ಮ ಒಂದು ಭೂಮಿಗೆ ಯಾವ ರೀತಿ ನಾವು ಈ ರಿಸರ್ವೈರ್ ಟ್ಯಾಂಕ್ ಅನ್ನ ರೆಡಿ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. 1 m³ ಇಸ್ ಇಕ್ವಲ್ ಟು 1000 liters. ಸೇ ಫಾರ್ ಎಕ್ಸಾಂಪಲ್, ನಿಮ್ದು 1 ಎಕರೆ ಇರ್ಬೋದು ಭೂಮಿ, 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, ದಟ್ ಡಿಪೆಂಡ್ಸ್. ಅದನ್ನ ನೀವು ಯಾವ ಎಷ್ಟು ಎಕರೆ ಭೂಮಿ ಇದೆ ಅದ್ರ ಬೇಸಿಸ್ ಮೇಲೆ ಈ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೀವು ಮಾಡಬಹುದು. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು 2 ಎಕರೆ ಎಕ್ಸಾಂಪಲ್ ನ ತಗೊಳ್ತೇನೆ. 1 ಎಕರೆ ಭೂಮಿ ಅಂದ್ರೆ 4046 meters² ಏರಿಯಾ ಬರುತ್ತೆ. 1 ಎಕರೆ ಅಂದ್ರೆ 4046 meters² ಏರಿಯಾ ಬರುತ್ತೆ, 1 ಎಕರೆ ಲ್ಯಾಂಡ್. ಸೊ ಇದರಲ್ಲಿ ನಮ್ಗೆ 1 ಎಕರೆಗೆ 20,000 liters ಆಫ್ ವಾಟರ್ ಬೇಕಾಗುತ್ತೆ ಅದನ್ನ ವೆಟ್ ಮಾಡ್ಲಿಕ್ಕೆ. ಅಥವಾ ಯಾವ್ದೇ ಒಂದು ಬೆಳೆ ಹಾಕಿದಾಗ ನೀವು ಆ ಬೆಳೆಗೆ ನೀವು 20,000 liters ಆಫ್ ವಾಟರ್ನ ನೀವು ಫೀಡ್ ಮಾಡ್ಬೇಕಾಗುತ್ತೆ. ಜೋಳ ಹತ್ತಿಗೆಲ್ಲ ಇದು ಓಕೆ, ಬಟ್ ಭತ್ತ ಆಧಾರ ಬಂದಾಗ, ನೀವು ಭತ್ತ ಮತ್ತು ಕಬ್ಬು ಬಂದಾಗ 40,000 liters ಬೇಕಾಗುತ್ತೆ 1 ಎಕರೆಗೆ. ಸೊ ನಾನೀಗ ಕನ್ಸಿಡರ್ ಮಾಡ್ತಾ ಇರೋದು ಜೋಳ ಮತ್ತು ಹತ್ತಿ, ಶೇಂಗಾ ಈ ತರದಕ್ಕೆ ಮಾತ್ರ ನಾನು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇದನ್ನ ನಾನೀಗ ಒಂದು 2 ಎಕರೆ ಭೂಮಿ ಇದೆ ಅಂತ ಇಟ್ಕೊಳ್ಳಿ. ನಿಮ್ದು 2 ಎಕರೆ ಭೂಮಿ, ಅದಕ್ಕೆ ಯಾವ ತರ ನಾವು ರಿಸರ್ವಾಯರ್ನ ಮಾಡಬೇಕು, ಮಳೆಗಾಲದಲ್ಲಿ ಮಳೆ ನೀರನ್ನ ಯಾವ ತರ ಸಂಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ನಾನೀಗ ಮಾತಾಡ್ತೇನೆ. 2 ಎಕರೆ ಭೂಮಿ ಅಂದ್ರೆ ನಿಮ್ಗೆ ಒಂದ್ಸತೆ ನೀವು ನೀರನ್ನ ಹಾಯಿಸಬೇಕು ಅಥವಾ ನೀರನ್ನ ನೀವು ನಿಮ್ಮ ಬೆಳೆ ಬಿಡಬೇಕಂದ್ರೆ 40,000 liters ನೀರು ಬೇಕಾಗುತ್ತೆ. 40,000 litersನ ನೀವು ಮೊದಲೇ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವ ತರ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ 40,000 litersನ 2 ಎಕರೆ ಭೂಮಿಗೆ ಯಾವ ತರ ಸ್ಟೋರ್ ಮಾಡಬೇಕು, ಅದಕ್ಕೆ ರಿಸರ್ವಾಯರ್ ಅಥವಾ ಹೊಂಡ ಯಾವ ತರ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೇನೆ. ನೀವು ನಿಮ್ಗೆ 40,000 liters ಮಳೆ ಟೈಮಲ್ಲಿ ನೀವು ಅದನ್ನ ಸ್ಟೋರ್ ಮಾಡಿಡ್ಬೋದು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ಹೊಂಡವನ್ನ ನಿಮ್ಮ ಹೊಲದಲ್ಲಿ ಮಾಡಿದ್ರೆ ಅದರಿಂದ ಸ್ಟೋರ್ ಮಾಡ್ತಕ್ಕಂತ ಒಂದು ಡೆವಲಪ್ಮೆಂಟ್ ನಿಮ್ಗೆ ಆಗುತ್ತೆ. ಈಗ ನೋಡಿ, 2 ಎಕರೆ ಲ್ಯಾಂಡ್ಗೆ ತಗೊಳ್ಳೋಣ. 2 ಎಕರೆ ಲ್ಯಾಂಡ್ಗೆ 5 meters by 5 meters by 3 meters ಡೆಪ್ತ್. ಇದು 5 meters ಬಂದು ಉದ್ದ, ಅಗಲ, ಆಳ, ಇದು ನಿಮ್ಮ ಹೊಂಡದ ಅಳತೆ ಆಗಿರ್ಬೇಕು. 5 meters ಉದ್ದ ಇರಬೇಕು, 5 meters ಅಗಲ ಇರಬೇಕು, 3 meters ಆಳ ಇರಬೇಕು. ಇದನ್ನ ನೀವು ಇದನ್ನ ಹೇಳ್ಬಿಟ್ರಿ, ನೀವು ನಾವು ಸಿಮೆಂಟ್ ಇಂದಲೇ ಕಟ್ಬೋದು ಅಂತ ನೀವು ಕೇಳ್ಬೋದು. ಸಿಮೆಂಟ್ ಇಂದ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದ್ರದ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸಿಮೆಂಟ್ ಇಂದ ಮಾಡ್ಬೇಕಂದ್ರೆ ಮತ್ತೆ ಅದರ ಫ್ಯಾಕ್ಟರ್ಸ್ ಎಲ್ಲ ತಗೋಬೇಕಾಗುತ್ತೆ. ಬಟ್ ಸಿಮೆಂಟ್ ಇಂದ ಮಾಡ್ಬೇಡಿ, ಸಿಂಪಲ್ ಆಗಿ ನಿಮ್ಮ ಹೊಲದಲ್ಲಿ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ. 2 ಎಕರೆ ಭೂಮಿ, ನಿಮ್ಮ ಭೂಮಿ ಈ ತರ ಇರುತ್ತೆ. ಸೊ ಈ ಭೂಮಿನಲ್ಲಿ ನೀವು ಯಾವುದೋ ಒಂದು ಎತ್ತರವಾದ ಪ್ರದೇಶದಲ್ಲಿ, ಅಂದ್ರೆ ಯಾವ ಕಡೆಯಿಂದ ನೀರು ಹರಿದು ಬರುತ್ತೆ ತಗ್ಗು ಪ್ರದೇಶಕ್ಕೆ,
ಅನ್ನೋದ್ರ ಬಗ್ಗೆ ನೋಡಿಕೊಂಡು ಒಂದು ಎತ್ತರವಾದಂತಹ ಪ್ರದೇಶದಲ್ಲಿ ನೀವು ಒಂದು ರಿಸರ್ವೈರ್ ಅನ್ನ ರೆಡಿ ಮಾಡಿ. ಇದು ಆಳ ಬಂದು 3 ಮೀಟರ್, ಅಗಲ 5 ಮೀಟರ್ ಇರುತ್ತೆ, ಇದರದ್ದು ಉದ್ದ ಬಂದು ಇದು 5 ಮೀಟರ್ಸ್ ಇರುತ್ತೆ. ಓಕೆ, ಈ ತರ ಬರುತ್ತೆ ನಿಮ್ಮ ಹೊಂಡ. ಸೊ ಇದನ್ನ ನೀವು ಯಾವ ತರ ಮಾಡ್ಬೋದು ಅಂದ್ರೆ, ನಿಮ್ಮ ಭೂಮಿ ಈ ರೀತಿಯಾಗಿರುತ್ತೆ. ಸೊ ನೀವು ಈ ತರವಾಗಿ ಹೊಂಡವನ್ನು ರಚನೆ ಮಾಡಬಹುದು. ಇದು ಸಿಂಪಲ್ ಕಾನ್ಸೆಪ್ಟ್. ಏನಂದ್ರೆ, ನಿಮ್ಗೆ ಇಲ್ಲಿ ಎರೆ ಭೂಮಿ ಬರುತ್ತೆ. ಎರೆ ಭೂಮಿ ಅಂದ್ರೆ ಕಪ್ಪು ನೆಲ, ಮಸಾರಿ ಅಂತ ಒಂದು ಬರುತ್ತೆ. ಇಲ್ಲಿ ಎರೆ ಭೂಮಿನಲ್ಲಿ ನೀರು ಡ್ರೈ ಬೇಗನೆ ಡ್ರೈ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ವೆದರ್ ಮೇಲೆ, ಆ ವೆದರ್ ಕಂಡೀಷನ್ ಮೇಲೆ ನಿಮ್ಗೆ ಅಲ್ಲಿ ಬೆಳೆ ಬರುತ್ತೆ. ಸೊ ಇದನ್ನ ಯಾವ ತರ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಒಂದು ಜೆ ಸಿ ಬಿ ಪರ್ ಅವರ್ಗೆ ನಿಮ್ಗೆ 600 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ ತರ ನೀವು ಒಂದು ಜೆ ಸಿ ಬಿ ಅನ್ನ ತಗೊಂಡು ನಿಮ್ಮ ಊರಲ್ಲಿ ಒಂದು 10 ಜನ 15 ಜನ ರೈತರು ಇದ್ದೇ ಇರ್ತೀರ. ಆ ರೈತರು ಈ ರೀತಿ ನಿಮ್ಮ 2 ಎಕರೆ ಇದ್ರೆ ಅದಕ್ಕೆ ಒಂದೊಂದು ಕ್ಯಾಲ್ಕುಲೇಷನ್ ನೀವು ತಗೊಂಡು ಮಾಡಬಹುದು. ಸೊ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಜೆ ಸಿ ಬಿ ತಗೊಂಡು ನೀವು ಹಾಫ್ ಡೇನಲ್ಲಿ ನಿಮ್ಮ ಹೊಲದಲ್ಲಿ ಈ ರೀತಿ ನಿಮ್ಮ ಡೈಮೆನ್ಷನ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು ಹೊಲದ ಒಂದು ಮೂಲೆಯಲ್ಲಿ ಅದನ್ನ ಡಿಗ್ ಮಾಡ್ಬಿಟ್ಟು ಹೊಂಡ ಮಾಡ್ಬಿಡಿ. ಅದಕ್ಕೆ ಮಾಡ್ತಕ್ಕಂಥ ಸಮಯ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಈಗಲೇ ನಿಮ್ಗೆ ಅದು ಅತ್ಯುತ್ತಮವಾದ ಪ್ರಶಸ್ತವಾದ ಸಮಯ ಆಗಿದೆ. ನೀವು ಮಳೆಗಾಲದಲ್ಲಿ ಇದನ್ನ ಮಾಡ್ಲಿಕ್ಕೆ ಆಗಲ್ಲ, ಮಾಡ್ಬೋದು ಆದ್ರೂ ತುಂಬಾ ರಿಸ್ಕಿ ಆಗಿ ಈ ಟೈಮಲ್ಲೇ ಮಾಡ್ಬೋದು. ನೀವು ಜೂನ್ಗೆ ನಿಮ್ಗೆ ಮುಂಗಾರು ಸ್ಟಾರ್ಟ್ ಆಗುತ್ತೆ. ಜೂನ್ಗೆ ಮುಂಗಾರು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಳೆ ಬಂದೇ ಬರುತ್ತೆ. ಆ ಟೈಮಲ್ಲಿ ನೀವು ಬಿತ್ತನೆ ಮಾಡೋ ಟೈಮಲ್ಲಿನೇ ನಿಮ್ಗೆ ಈ ತರ ಒಂದು ಟ್ಯಾಂಕ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ, ಮಣ್ಣಲ್ಲೇನೆ ಅಗದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಅದು ತುಂಬಾ ಯೂಸ್ ಆಗುತ್ತೆ. ನೀವು ಒಂದು ಜೆ ಸಿ ಬಿ ಇಂದ ಈ ರೀತಿಯಾಗಿ ನೀವು ಒಂದು ಟ್ಯಾಂಕ್ ಅನ್ನ ರೆಡಿ ಮಾಡಿಬಿಟ್ಟು ಒಂದು ಹಾಫ್ ಡೇನಲ್ಲಿ ಆಗೋ ಕೆಲಸ ಇದೆ. 2 ಎಕರೆ ಭೂಮಿ ಅಂದ್ರೆ 5 ಮೀಟರ್ ಬೈ 5